ಸದಲಗ ಪುರಸಭೆಯ ನಾಲ್ಕು ವಾರ್ಡ್ಗಳ ಚುನಾವಣೆ 5, 12, 15, 16 ರಾಜ್ಯ ಚುನಾವಣಾ ಆಯೋಗವು ಸಂವಿಧಾನದ ಪರಿಚ್ಛೇದ 243 JDA ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ 1964 ಪ್ರಕಾರ 17 ಮತ್ತು 19 ಅನ್ವಯದ ಮೇರೆಗೆ ಸದಲಗ ಪುರಸಭೆಯ ದಿನಾಂಕ 8/12/2023 ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಿದ್ದು ದಿನಾಂಕ 18/12/2023 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನ. ಇಂದು ಸದಲಗ ಪುರಸಭೆಯಲ್ಲಿ 4 ವಾರ್ಡ್ಗೋಸ್ಕರ ಸುಮಾರು 18 ಜನ ನಾಮಪತ್ರಗಳನ್ನು ಸಲ್ಲಿಸಿದ್ರು. ಅದರಲ್ಲಿ 9 ಜನ ನಾಮಪತ್ರವನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದು ಉಳಿದ 9 ಜನರು ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಮಾಹಿತಿ ಚುನಾವಣೆ ಅಧಿಕಾರಿ ಸುಭಾಷ್ ಭಜಂತ್ರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಸುರೇಶ್ ಪೂಜಾರಿ ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನೇತೃತ್ವದಲ್ಲಿ ನಡೆಯಿತು. ಚುನಾವಣೆ ಸ್ಪರ್ಧೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ವಾರ್ಡ್ ನಂಬರ್ 5 ಅತಾವುಲ್ಲಾ ಅಬೂಬಕರ್ ಮುಜಾವರ್, ಮೆಸ್ಸಿನಾ ಇಕ್ಬಾಲ್ ಸನದಿ, ಹುಸೇನ್ ದಸ್ತಗಿರ್ ಮಕಾಂದಾರ್, ವಾರ್ಡ್ ನಂಬರ್ 12 ಬಸವರಾಜ್ ಗುಂಡಕಲ್ಲೆ, ಮಹಂತೇಶ್ ದೇಸಾಯಿ, ವಾರ್ಡ್ ನಂಬರ್ 15 ಕರಿಷ್ಮಾ ಮುಜಾವರ ಹಿಹಾನಾ ಸನದಿ, ವಾರ್ಡ್ ನಂಬರ್ 16 ಶಕುಂತಲಾ ಕುಂಬಾರ ರಸೀದ ಜಮಾದಾರ. ಈ ಚುನಾವಣೆಯ ಸದಲಗ ಪಟ್ಟಣದಲ್ಲಿ ತುಂಬಾ ಆಕರ್ಷಕ ಚುನಾವಣೆಯಾಗಿದೆ. ತುಂಬಾ ಪೈಪೋಟಿ ಇರುವುದರಿಂದ ಚುನಾವಣೆ ಅಧಿಕಾರಿಗಳು ಕಾಳಜಿಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಚುನಾವಣೆ ಮತದಾನ 27/12/2023 ನಡೆಯಲಿದ್ದು ದಿನಾಂಕ 30/12/2023 ಮತ ಎಣಿಕೆ ನಡೆಯುವುದು ಎಂದು ವ್ಯಕ್ತಪಡಿಸಿದರು. ಐಸಿಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಡಗೆ. ಇವತ್ತು ನಾಮಪತ್ರ ಸದಲಗ ಪುರಸಭೆ ಉಪಚುನಾವಣೆಯ ಪುರಸಭೆ ಉಪಚುನಾವಣೆಯ ನಾಮಪತ್ರಗಳನ್ನು ಹಿಂತೆಗೆಯುವ ದಿವಸ. ಇವತ್ತು ಒಟ್ಟು 9 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ. ಇಲ್ಲಿವರೆಗೆ ಒಟ್ಟು 18 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು 9 ಜನ ಹಿಂಪಡೆದು ಸ್ಪರ್ಧೆಯಲ್ಲಿ 9 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿರುತ್ತಾರೆ. ವಾರ್ಡ್ ನಂಬರ್ 5ರಲ್ಲಿ 3 ಜನ ಸ್ಪರ್ಧಿಸುತ್ತಾರೆ ಹಾಗೂ 12 ನಂಬರ್ ವಾರ್ಡ್ನಲ್ಲಿ 2 ಜನ ಹಾಗೂ 15 ನಂಬರ್ ವಾರ್ಡ್ನಲ್ಲಿ 2 ಜನ ಹಾಗೂ 16 ನಂಬರ್ ವಾರ್ಡ್ನಲ್ಲಿ 2 ಜನ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿ ಉಳಿದಿರುತ್ತಾರೆ. ನನ್ನ ಜೊತೆಗೆ ಸಹಾಯಕ ಚುನಾವಣಾಧಿಕಾರಿಯಾಗಿ ಸುರೇಶ್ ಪೂಜಾರಿ ಅವರು ನನ್ನ ಜೊತೆಗೆ ಕಾರ್ಯನಿರ್ವಹಿಸಿರುತ್ತಾರೆ.